ಪ್ರಸ್ತಾಪನೆ ಆ ಕಾರಣದಿಂದಾಗಿ ಮೈಮ್ ಅನ್ನುವಂತ ನನ್ನ ರಾಮದಾಸನ ಹೆಸರು ಜೊತೆಗೆ ಮೈಮ್ ಕೂಡ ಸೇರಿಕೊಂಡಿತ್ತು. ಅದು ಬಹುಶಃ ವಿಸ್ಮಯದಲ್ಲಿ ಇರುವಂತ ಸಂದರ್ಭದಲ್ಲೇ ಗೋಪಾಡ್ಕರ್ ಅವರು ಎಲ್ರಿಗೂ ನಮಗೊಂದು ಪಕ್ಕಾ ಒಂದು ಹೆಸರು ಕೊಡ್ಬೇಕು ಅಂದಾಗ ಮೈಮ್ ಕೂಡ ಅವರು ನನ್ನ ಹೆಸರು ಜೊತೆಗೆ ಮೈಮ್ ರಾಮದಾಸ್ ಅಂತ ಸೇರಿಸಿಕೊಂಡ್ರು. ಸೊ ಮೈಮ್ ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ನನ್ನ ಹೆಸರನ್ನ ಮೊದಲಿಗೆ ಮೈಮ್ ಅಂತ. ನನಗೆ ನನಗೆ ಏನ್ ಬೇಕಿದ್ರೆ ನಿಮ್ಮ ಉತ್ತರ ಅಂತ ಹೇಳಿದ್ರೆ ಏನು ಮೈಮ್ ಅಂದ್ರೆ ಏನು ಅಂತ ಬೇಕಿತ್ತು ಅಂತ ಅನ್ಕೊಳ್ಳಿ ನೋಡ್ತಾ ಇರೋರಿಗೆ. ಏನ್ ಮೈಮ್? ಮೈಮ್ ಅಂತ ಹೇಳಿದ್ರೆ ಮೂಕಾಭಿನಯ, ಮಾತು ಇಲ್ಲದ ಅಭಿನಯ. ಬಹುಶಃ ಬಹಳ ಹಿಂದೆ ಮಾತುಗಳು ಕೇಳಿಸ್ಲಿಕ್ಕೆನೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಂದರ್ಭದಲ್ಲಿ ಮೂಕಾಭಿನಯದ ಮೂಲಕನೇ ಎಲ್ಲವನ್ನು ತೋರಿಸಬೇಕಾಗಿ. ಬಹುಶಃ ಮನುಷ್ಯ ಅವನು ಮೂಕಾಭಿನಯದಿಂದಲೇ ಮೊದಲಿಗೆ ಆರಂಭ ಮಾಡಿದ್ದ, ಆ ನಂತರ ಮಾತು ಬಂದವು. ಹಾಗಾಗಿ ಮೂಕಾಭಿನಯ ಅನ್ನೋದು ಮೊದಲು ನಮ್ದು ಎಲ್ಲಾ ಯಾವುದೇ ರೀತಿಯಾದಂತ ಇನ್ನೊಬ್ಬರಿಗೆ ನಮ್ಮ ಸಂದೇಶವನ್ನು ಕೊಡೋದಾಗಿದ್ರೆ ನಮ್ಮ ಆಕ್ಷನ್ ಗಳ ಮೂಲಕ, ನಮ್ಮ ಕೈ ಚಲನೆ, ಮುಖದ ಭಾವನೆಗಳ ಮೂಲಕ ಇನ್ನೊಬ್ಬರಿಗೆ ನಮ್ಮ ನಮ್ಮ ಭಾವನೆಗಳನ್ನು ತೋರಿಸಬೇಕಾಗಿತ್ತು. ಅಲ್ಲಿಂದ ಅದು ಆರಂಭ ಆದ. ಭಾಷೆಗಳು ಬಂದದ್ದು ನಂತರ, ಮಾತುಗಳು ಬಂದದ್ದು ನಂತರ. ಹಾಗಾಗಿ ನಟನೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ರಂಗಭೂಮಿಯಲ್ಲಿ ಬೇರೆ ಬೇರೆ ಬೆಳವಣಿಗೆ ಬಂದಾಗ ಮೂಕಾಭಿನಯ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳವಣಿಗೆಗಳನ್ನ ಕಂಡಿದೆ. ಸೊ ಮೈಮ್ ಅನ್ನುವಂತ ಹೆಸರು ನಮ್ಮ ಭಾರತದಲ್ಲಿ ಶಾಸ್ತ್ರೀಯವಾದಂತ ಒಂದು ಕಲೆಯಾಗಿಲ್ಲ. ಬಹುಶಃ ಯುರೋಪ್ ಇನ್ನಿತರ ದೇಶಗಳಲ್ಲಿ ಅದೊಂದು ಶಾಸ್ತ್ರೀಯ ಕಲೆಯಾಗಿ ಕೂಡ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಮೈಮ್ ಅಂತ ಅನ್ನೋದನ್ನ ಜೋಕರ್ ಅನ್ನುವಂತ ಕಲ್ಪನೆಯಲ್ಲಿ ನೋಡ್ತಾರೆ. ಅದೊಂದು ತಪ್ಪಿದೆ. ಹೌದು, ಮೈಮ್ ಅಂತ ಅನ್ನೋದು ಜೋಕರ್ ಅಲ್ಲ. ಮೈಮ್ ಅಂತ ಅನ್ನೋದು ರಂಗಭೂಮಿಯ ಇನ್ನೊಂದು ಪ್ರಕಾರ, ಅದು ಒಂದು ಪ್ರಕಾರ, ಒಂದು ಶಾಸ್ತ್ರೀಯ ಕಲೆ. ರಂಗಭೂಮಿಯ ಒಂದು ಶಾಸ್ತ್ರೀಯ ಪ್ರಕಾರ ಕೂಡ ಹೌದು ಅಂತ ಹೇಳ್ಬೋದು. ಎಸ್, ಈಗ ಮೈಮ್ ರಾಮದಾಸ್ ಅವರು ಮೈಮಿಂದ ಫೇಮಸ್ ಆಗಿದ್ದಾರೆ, ಸರಿ. ಅವರ ಹೆಸರು ಮೈಮ್ ಅನ್ನೋದು ಇದ್ರು ಕೂಡ ಹಾಡು ರಾಮದಾಸ್ ಅವರ ಅವಿಭಾಜ್ಯ ಅಂಗ. ಹಾಗಾಗಿ ನನ್ನ ರಿಕ್ವೆಸ್ಟ್, ಒಂದು ಹಾಡು ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮಿಂದ. ಈಗ ನೋಡ, ಬಹುಶಃ ಗಣೇಶ್ರೆ ನೀವು ಕೂಡ ನನ್ನ ಜೊತೆ ಸೇರ್ಕೊಡ್ಬೋದೇನು? ನಾನು ಲಯದ ಮೂಲಕ ನೋಡ್ತೇನೆ, ನಾನು ಟ್ರೈ ಮಾಡ್ತೇನೆ. ಲಯ ಆದ್ರೆ ಸ್ವಲ್ಪ ಹಿಂದೆ ಉಳಿತಾನೆ. ಓಕೆ. ಶಿಶುನಾಳ ಶರೀಫರ ಬಿದಿರು ನಾನು ಯಾರಿಗೆಲ್ಲದವಳು, ಬಹುಶಃ ನೀವು ಅದನ್ನ ನಿರೀಕ್ಷೆ ಮಾಡ್ತಿದ್ರಿ ಅಂತ ಅನ್ಕೊಂಡಿದ್ದೇನೆ. ನಾನೊಮ್ಮೆ ನುಡಿ ತಗೊಳ್ಳ ಅದರಲ್ಲಿ. ಎಸ್, ಬಿದಿರೋ ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ತಾಯಂದಿರ ಕೈಯೊಳಗೆ ಗೇರುವ ಮರವಾದೆ. ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು. ಅಂಬಿಗನಿ ಗರಿಗೋಲಾದೆ ದಂಡಿಗೆ ನಾ ಬೆತ್ತವಾದೆ, ಅಂಬಿಗನಿ ಗರಿಗೋಲಾದೆ ದಂಡಿಗೆ ನಾ ಬೆತ್ತವಾದೆ, ಈಟುಳ್ಳ ಹುಡುಗಾರಿಗೆ ಬೇಟೆಯ ಪಡಿಕ್ಯಾದೆ, ಈಟುಳ್ಳ ಹುಡುಗಾರಿಗೆ ಬೇಟೆಯ ಪಡಿಕ್ಯಾದೆ, ಪಲ್ಲಕ್ಕಿ ತಂಡಿಗಾದೆ ಪಾತ್ರಿಗೆ ಬುಟ್ಟಿಯಾದೆ, ಪಲ್ಲಕ್ಕಿ ತಂಡಿಗಾದೆ ಪಾತ್ರಿಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಡಗಾಳಿಗೆ ಕಜ್ಜಾಯ ಬುಟ್ಟಿಯಾದೆ. ನಾನ್ಯಾರೆ 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 ತಿಪ್ಪೆಯ ತಳಗೀತೆ ಅದರುದ್ಧ ಬೆಳೆದಿದೆ, ತಿಪ್ಪೆಯ ತಳಗೀತೆ ಅದರುದ್ಧ ಬೆಳೆದಿದೆ, ಸಿದ್ಧರಾಮೇಶ್ವರಿಗೆ ನಂದಿಯ ಕೋತಾರೆ, ಸಿದ್ಧ
ರಾಮೇಶ್ವರಿಗೆ ನಂದಿಜ ಕೋಲಾದೆ ಅಂದದ ಅಲಗಮನಾದೆ ಗಂಟಿಗೆ ಬಾಸಿಂಗವಾದೆ ಅಂದಾದ ಅಲಗಮನಾದೆ ಗಂಟಿಗೆ ಬಾಸಿಂಗವಾದೆ ಎಲ್ಲಮ್ಮನ ಕೂಟಾದಲ್ಲಿ ಗೀತಾನಾದೆ ಬುದುಕಾಗೆ ಪಡುವಾದೆ ಮುಪ್ಪಿನ ಬೆತ್ತವಾದೆ ಬುದುಕಾಗೆ ಪಡುವಾದೆ ಮುಪ್ಪಿನ ಬೆತ್ತವಾದೆ ದೊಡ್ಡ ದೊಡ್ಡ ಮಾತ್ಮರ ಕರದೊಳು ಬೆತ್ತವಾದೆ ದೊಡ್ಡ ದೊಡ್ಡ ಮಾತ್ಮರ ಕರದೊಳು ಬೆತ್ತವಾದೆ ದೇಶದೊಳು ಶಿಶುನಾಳ ದೀಶನ ದಯದೋಳು ದೇಶದೊಳು ಶಿಶುನಾಳಲಿ ಶರದಯ ತೋಳು ಈ ಶರದಯ ತೋಳು ಸಾಧೂರ ಕೈಯೊಳಗೆ ಸಾಧೂರ ಕೈಯೊಳಗೆ ಸಾಧೂರ ಕೈಯೊಳಗೆ ಏಕತ್ತಾರಿ ಬೆಳಗಾದೆ ನಾನ್ಯಾರಿ ನಾನ್ಯಾರಿ ನಾನ್ಯಾರಿಗಲ್ಲಾದವಳು ಪಿದಿರೋ ನಾನ್ಯಾರಿಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ ನಾನ್ಯಾರಿಗಲ್ಲಾದವಳು ಪಿದಿರೋ ನಾನ್ಯಾರಿಗಲ್ಲಾದವಳು ಪಿದಿರೋ ಸೂಪರ್ ಸೂಪರ್ ಬಹಳ ಸಂತೋಷ. ಮತ್ತೊಮ್ಮೆ ರಾಮದೇವ್ ಸರ್ ಗಮನಕ್ಕೆ ತರ್ತಾ ಇದ್ದಾನೆ, ಇದು ಈ ಟೆಕ್ನಾಲಜಿಯಲ್ಲಿ ನಮ್ಗೆ ಸ್ವಲ್ಪ ತಾಳಮೇಳದ ಸಮಸ್ಯೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಕೆಲವರು ಫೇಸ್ಬುಕ್ ಅಲ್ಲಿ ಹೇಳ್ಕೊಂಡಿದ್ದಾರೆ ಸ್ವಲ್ಪ ಜಾಯಿನ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಮುಂದೆ ಅದು ನಾವು ಸಪರೇಟ್ ಸಪರೇಟ್ ಮಾಡೋಣ, ಸುಲಭ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಅಂತ ಹೇಳ್ತಾ ಬಹಳ ಸಂತೋಷ. ನೋಡಿ ಕಲಾಭಿಮಾನಿಗಳೇ, ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಮೈಮ್ ರಾಮದಾಸ್ ಮತ್ತು ನನ್ನ ಗೆಳೆತನ ಸುಮಾರು ಹೆಚ್ಚು ಕಮ್ಮಿ 30 ವರ್ಷಕ್ಕೆ ಹತ್ತಿರ ಆಗ್ತದೆ. ನಮ್ಮ ತಂಡ ನಾನು ಪ್ರೊಫೆಷನಲ್ ಆಗಿ ಅಂದ್ರೆ 1999 ನಾವು ವಿಸ್ಮಯ ಸಂಚಾರ ಅನ್ನುವಂಥ ಒಂದು ತಂಡವನ್ನು ಶುರು ಮಾಡೋದಕ್ಕಿಂತ ಮೊದಲೇ ಸುಮಾರು ಒಂದು 15 ಜನರ ತಂಡ, ನಮ್ಮ ತಂಡ ತುಂಬಾ ಕಡೆ ಕಾರ್ಯಕ್ರಮ ಮಾಡಿದೆ ಕರ್ನಾಟಕದ ಮೂಲೆ ಮೂಲೆಗಳಿಗೆ. ಆಗ್ಲೇ ನಾವೊಂದು ಆಗ ನಾವು ಹೋಗ್ತಾ ಇದ್ದಂಥದ್ದು ಒಂದು ಮೆಟಡಾರ್ ಅನ್ನುವಂಥ ವ್ಯಾನ್ ಒಂದು ಮೆಟಡಾರ್. ನಮ್ಮೊಬ್ರು ಶೇಟ್ ಮಾಮ್ ಅಂತ ಒಬ್ರು ಅದ್ರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅವ್ರೆಲ್ಲ ಕಲಾವಿದರಿಗೆ ದೊಡ್ಡ ಸಾರಥಿ ಇದ್ದಾಗೆ, ಅವರದೇ ವಾಹನ ಎಲ್ರಿಗಾಗಿ. ಆಗ ಗುಲ್ಬರ್ಗದಂತ ಒಂದು ಜಾಗ ಅಂತ ದೂರ ಅಷ್ಟು ಎಲ್ಲ ಟ್ರಾವೆಲ್ ಮಾಡೋಕೆ, ಎಲ್ಲಿ ಟ್ರಾವೆಲ್ ಮಾಡಿದ್ರು ಕೂಡ ನಮ್ಗೆ ಟ್ರಾವೆಲಿಂಗ್ ಅಂತಲೇ ಅನಿಸ್ತಾ ಇರ್ಲಿಲ್ಲ. ಯಾರಿಂದ ಅಂತ ಹೇಳಿದ್ರೆ ರಾಮದಾಸ್ ಅವರಿಂದ. ಹಾಡು ಹಾಡು ಹಾಡು, ಯಾವುದೇ ರೀತಿಯಿಂದ ಹಾಡಿನ ಆ ಒಂದು 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 ತೇಲುವಿಕೆ ನಮ್ಮ ತಂಡದು. ಹಾಗಾಗಿ ನಮ್ಮ ನೆನಪು ಅಷ್ಟು ಒಳ್ಳೇದು ಅಂತ ಹೇಳ್ತಾ ಬಹಳ ಸಂತೋಷ. ಒಬ್ಬ ಕಲಾವಿದ ಆಗಿನ ಸಂದರ್ಭ ನನಗೆ ನೆನಪಿದೆ. ಮನಸ್ಸಿನ ಖುಷಿಗೋಸ್ಕರ ಹಾಡುವುದು ನಾವು ಅಲ್ವೇ ರಾಮದಾಸ್ ಅವರೇ, ಖುಷಿಗೋಸ್ಕರ ಹಾಡೋದು. ಆ ಟೈಮಲ್ಲಿ ಆ ಖುಷಿಯ ನೆನಪು ಮಾಡ್ತಾ ನನಗೆ ಫೇಸ್ಬುಕ್ ಮೂಲಕ ಈ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕೊಡ್ತಾ ಇರೋದನ್ನು ಸ್ವಲ್ಪ ಆ ಕಡೆಯಿಂದ ನೋಡ್ತಾ ಇದ್ದೇನೆ. ನಮ್ಮ ತಂಡದ ಸದಸ್ಯರಾಗಿದ್ದಂತ ಸಂದೀಪ್ ಬಜಾಲ್ ಸೌದಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ, ಅವರು ಫೇಸ್ಬುಕ್ ಅಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ. ಕುಂಜರದ ಗೊಂಬೆ ದಯವಿಟ್ಟು ನೀವು ಒಂದು ಹಾಡ್ಬೇಕು ಅಂತ ಕೇಳ್ತಿದ್ದಾರೆ. ರಾಮದೇವ್ ಸರ್ ಬಹಳ ಫೇಮಸ್ ಹಾಡು, ದಯವಿಟ್ಟು ನಾನು ಅಭಿಮಾನಿಗಳ ಗಮನಕ್ಕೂ ಕೂಡ ತರ್ತಾ ಇದ್ದೇನೆ. ಈಗ ಇದು ನನ್ನ ಪೇಜ್ ಕುದ್ರೋಳಿ ಗಣೇಶ್ ಅನ್ನುವಂಥ ಪೇಜ್ ಅಲ್ಲಿ ಆಗ್ತಾ ಇರುವಂತ ಲೈವ್ ಇದೇ ಕಾರ್ಯಕ್ರಮ. ನೀವೆಲ್ಲ ಈಗ V4 News 24x7 ಮಂಗಳೂರಿನ ಚಾನೆಲ್, ಬಹುಶಃ ಯೂಟ್ಯೂಬ್ ಅಲ್ಲಿ ಇದರ ಲೈವ್ ಸ್ಟ್ರೀಮ್ ಕೂಡ ಸಿಗಬಹುದು, ತಾವು ಅಲ್ಲಿಗೂ ಕೂಡ ಇದನ್ನು ನೋಡಬಹುದು ಅಂತ ಹೇಳ್ತಾ ನಿಮ್ಮ ಸಲಹೆಗಳನ್ನು ಫೇಸ್ಬುಕ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು. ಸಾಧ್ಯವಾದಷ್ಟು ಅದನ್ನು ತಗೊಳ್ತೇವೆ, ಎಲ್ಲ ತಗೊಳಕ್ ಆಗದಿದ್ರು ಕೂಡ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಲೈವ್ ಕಾರ್ಯಕ್ರಮವನ್ನು ತಾವು ತಮ್ಮ ತಮ್ಮ ಪೇಜ್ಗಳಲ್ಲಿ ಶೇರ್ ಮಾಡಬೇಕು. ಒಂದು ಶೇರ್ ಬಟನ್ ಇದೆ, ಆ ಶೇರ್ ಬಟನ್ ನಿಮ್ಮ ಪೇಜ್ ಅಲ್ಲಿ ಒತ್ತಿದ ಕೂಡಲೇ ಅದು ನಿಮ್ಮ ಸ್ನೇಹಿತರಿಗೆ ಕೂಡ ನೋಡುವ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಶೇರ್ ಬಟನ್ ಮೂಲಕ ಇಷ್ಟೊಂದು ಒಳ್ಳೆಯ ಹಾಡು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒಂದೆರಡು ಮ್ಯಾಜಿಕ್ ಇದೆಲ್ಲ ತೋರಿಸ್ಲಿಕ್ಕಿದ್ದೇನೆ, ನಿಮ್ಮ ಸ್ನೇಹಿತರು ಕೂಡ ನೋಡುವಾಗಲಿ ಅಂತ ಹೇಳ್ತಾ ಮುಂದಿನ ಪ್ರಸ್ತುತಿ ಮೈಮ್ ರಾಮದಾಸ್ ಅವರಿಂದ ಕುಂಜರದ ಗೊಂಬೆ ಕೇಳೆ. ಇದು ಗಲ್ಫ್ ದೇಶದಲ್ಲಿ ಇರುವಂತ ಈಗಾಗಲೇ ಸಂದೀಪ್ ಅವರು ಹೇಳಿದ್ದಾರೆ, ಇದು ಸಂದೀಪ್ ಅವರು ಅಂತಲ್ಲ ಬಹುಶಃ ಬಹುತೇಕ ಗಲ್ಫ್ ದೇಶದಲ್ಲಿ ಇರುವವರಿಗೆ ಅವರ ಊರಿನಲ್ಲಿ ಇರುವಂತ ಕುಂಜರದ ಗೊಂಬೆ ಕೂಡ ನೆನಪಾಗ. ಕುಂಜರದ ಗೊಂಬೆ ಅಂದ್ರೆ ಏನು ಅಂತ ಅನ್ನುವಂಥದ್ದು,
ಬೇಕು. ಇದು ಜನಪದದಲ್ಲಿ, ಜನಪದದಲ್ಲಿ ಈ ಲವ್ ಸಾಂಗ್ಗಳು ಕೂಡ ಇದ್ದಾವೆ. ಲವ್ ಸಾಂಗ್ಗಳು ಅಂತ ಹೇಳಿದ್ರೆ ಬಹುಶಃ ಈ ಸಿನಿಮಾದಲ್ಲಿ ಮಾತ್ರ ಇರೋದಿಲ್ಲ, ಜನಪದದಲ್ಲಿ ಕೂಡ ಲವ್ ಸಾಂಗ್. ಆದ್ರೆ ಈ ಜನಪದದಲ್ಲಿ ಇರುವಂತ ಈ ಲವ್ ಸಾಂಗ್ ಎಷ್ಟೊಂದು ಮುದ್ದಾಗಿದೆ, ಎಷ್ಟೊಂದು ಸೊಗಸಾಗಿದೆ ಅಂತ ಒಂದು ಇಲ್ಲಿಯ ಈ ಸಾಹಿತ್ಯವನ್ನು ನೋಡಿದ್ರೆ ಈ ಹಾಡನ್ನು ಕೇಳೋದು ಗೊತ್ತಾದಿತ್ತು. ಚಂದುಳಿ ಚೆಳುವೆ ಒಂದು ಬಿನಿಯನ್ನು ಹಿಡ್ಕೊಂಡು ನೀರಿಗೆ ಬರ್ತಾ ಇರುವಾಗ ಸುರಸುಂದ್ರಾಂಗದಂತ ಹುಡುಗ ಅವಳನ್ನ ತಡಿತಾನೆ. ಆಗ ಅವನು ತಡಿವಂತ ಸಂದರ್ಭದಲ್ಲಿ ಅವಳೇನ್ ಮಾಡ್ತಾಳೆ, ಅವಳು ಏನು ಸಾಮಾನ್ಯ ಇಲ್ಲಲ್ಲ, ಸೊ ಅವಳೇನ್ ಮಾಡ್ತಾಳೆ, ಅವಳು ಹೊಳೆಯಾಗಿ ಹರಿತಾಳೆ. ಆಗ ಅವನು ಸೇತುವೆಯಾಗಿ ಅಡ್ಡ ನಿಲ್ತಾನೆ. ಅವನು ಸೇತುವೆಯಾಗಿ ಅಡ್ಡ ನಿಂತಾಗ ಅವಳು ಜೋಳದ ಕಾಳಾಗ್ತಾಳೆ. ಅವಳು ಜೋಳದ ಕಾಳಾದಾಗ ಅವನು ಕೋಳಿ ಹುಂಜಾಕ್ತಾನೆ, ಕೋಳಿ ಹುಂಜ ಕುಟ್ಟುತ್ತಾನೆ. ಆಗ ಅವಳು ತೆಂಗಿನ ಮರ ಆಗ್ತಾಳೆ. ಅವಳು ತೆಂಗಿನ ಮರ ಆದಾಗ ಇವನು ಮರ ಏರಿ ಅದರ ಎಳ್ನೀರು ಕುಡಿತಾನೆ. ಅವರು ಮರ ಏರಿ ಎಳ್ನೀರು ಕುಡಿಬೇಕಾದ್ರೆ ಇವಳು ಹೆಬ್ಬುಲಿ ಆಗ್ತಾಳೆ. ಆ ನಂತರ ಕೊನೆಯಲ್ಲಿ ಏನಾಗ್ತದೆ ಅಂತ ಅನ್ನೋದು ಸ್ವಾರಸ್ಯ. ಹಾಡಿನ ಮೂಲಕವೇ ಒಂದು ಕತೆ ಅಲ್ವೇ? ಎಸ್. ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ, ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ನಮ್ಮೂರ್ ಗೌಡನ ಮಗಳು ನೀರಿಗೆ ಹೋಗುವಾಗ, ನಮ್ಮೂರ್ ಗೌಡನ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಗು ಬಂದು ಅಡಗಿ ತನ್ನು ಕುಂಜರದ 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 ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ, ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕಟ್ಟೆ ಕಲ್ಲಗು ಬಂದು ಅಡಗಿರೋ ಹೊತ್ತಿಗೆ, ಕಟ್ಟೆ ಕಲ್ಲಗು ಬಂದು ಅಡಗಿರೋ ಹೊತ್ತಿಗೆ ಹೊನ್ನಾಳಿ ಹೊಳೆಯಾಗಿ ಹರಿದಿದ್ದಾಳುಗೆ, ಹೊನ್ನಾಳಿ ಹೊಳೆಯಾಗಿ ಹರಿದಿದ್ದಾಳುಗೆ, ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ, ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ ಅಡ್ಡ ಏರಿಯಾಗಿ ಬೆಳೆದಿದ್ದ ನುಡುಗ ಕುಂಜರದ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ, ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಅಡ್ಡ ಏರಿಯಾಗಿ ಬೆಳೆದಿರೋ ಹೊತ್ತಿಗೆ, ಅಡ್ಡ ಏರಿಯಾಗಿ ಬೆಳೆದಿರೋ ಹೊತ್ತಿಗೆ ಜ್ವಾಳದ ಕಾಳಾಗಿ ಬೆಳೆದಿದ್ದಾಳುಗೆ, ಜ್ವಾಳದ ಕಾಳಾಗಿ ಬೆಳೆದಿದ್ದಾಳುಗೆ, ಜ್ವಾಳದ ಕಾಳಾಗಿ ಬೆಳೆದಿರೋ ಹೊತ್ತಿಗೆ, ಜ್ವಾಳದ ಕಾಳಾಗಿ ಬೆಳೆದಿರೋ ಹೊತ್ತಿಗೆ ಕೋಳಿ ಹುಂಜಾಗಿ ಹುಟ್ಟಿದ್ದ ನುಡುಗ ಕುಂಜರದ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ, ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕೋಳಿ ಹುಂಜಾಗಿ ಕುಟ್ಟಿರೋ ಹೊತ್ತಿಗೆ, ಕೋಳಿ ಹುಂಜಾಗಿ ಕುಟ್ಟಿರೋ ಹೊತ್ತಿಗೆ ತೆಂಗಿನ ಮರವಾಗಿ ಬೆಳೆದಿದ್ದಾಳುಗೆ, ತೆಂಗಿನ ಮರವಾಗಿಯೇ ಬೆಳೆದಿದ್ದಾಳುಗೆ, ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ, ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ ಮರ ಏರಿ ಎಳ ನೀರ ಕುಡಿದಿದ್ದ ನುಡುಗ ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ, ಕುಂಜರದ ಗೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಮರ ಏರಿ ಎಳನೀರ ಕುಡಿದೀರೋ ಹೊತ್ತಿಗೆ, ಮರ ಏರಿ ಎಳನೀರ ಕುಡಿದೀರೋ ಹೊತ್ತಿಗೆ ಹೆಬ್ಬೂಲೆಯಾಗಿ ಬೆಳೆದಿದ್ದಾಳುಗೆ, ಹೆಬ್ಬೂಲೆಯಾಗಿ ಬೆಳೆದಿದ್ದಾಳುಗೆ, ಹೆಬ್ಬೂಲೆಯಾಗಿ ಬೆಳೆದಿರೋ ಹೊತ್ತಿಗೆ, ಹೆಬ್ಬೂಲೆಯಾಗಿ ಬೆಳೆದಿರೋ ಹೊತ್ತಿಗೆ ಚಿನ್ನದ ಪಟ್ಟಿನ ಕೋವಿ ಹಿಡಿದಿದ್ದ ನುಡುಗ, ಚಿನ್ನದ ಪಟ್ಟಿನ ಕೋವಿ ಹಿಡಿದಿದ್ದ ನುಡುಗ, ಚಿನ್ನದ ಪಟ್ಟಿನ ಕೋವಿ ಹಿಡಿದಿರೋ ಹೊತ್ತಿಗೆ, ಚಿನ್ನದ ಪಟ್ಟಿನ ಕೋವಿ ಹಿಡಿದಿರೋ ಹೊತ್ತಿಗೆ. ಮುಂದೇನಾಯ್ತು? ಏನಾಯ್ತು? ಸರ ಹುಟ್ಟಿ ಮುತ್ತಿನ ಸರ ಹುಟ್ಟಿ ಬೇಡಿದ್ದಳುಡುಗಿ, ಮುತ್ತಿನ ಸರ ಹುಟ್ಟಿ ಬೇಡಿದ್ದಳುಡುಗಿ ಜರದ ಗೊಂಬ
ಮಗಳು ನೀರಿಗೆ ಹೋಗುವಾಗ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಗ ಬಂದು ಅಳೆಯದ ಗುಂಜರದ ಗುಂಡು ಕೇಳಿ ಎಲ್ಲರ ದಾಣಿ ಕುಶಲದ ರಂಬೆ ಕೇಳಿ ಗುಂಜರದ ಗುಂಡು ಕೇಳಿ ಎಲ್ಲರ ನಾನು ಹೇಗೆ ಇಲ್ಲಿಂದ ಚಪ್ಪಾಳಿ ಹೊಡಿತಿದ್ದೇನೆ ರಾಮದಾಸ್ ಅವರ ಕುಂಜರದ ಗೊಂಬೆ ಕೇಳಿಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇಡೀ ಜಗತ್ತಲ್ಲಿ ಫೇಸ್ಬುಕ್ ಮೂಲಕ ಲೈವ್ ಕಾರ್ಯಕ್ರಮ ನಡೆಯುತ್ತಿರುವಂತಹ ಎಲ್ಲ ಅಭಿಮಾನಿಗಳು ನಿಮಗೆ ಚಪ್ಪಾಳೆ ಹೊಡಿತಿದ್ದಾರೆ ರಾಮದಾಸ್ ಅವರೇ ಚಪ್ಪಾಳೆ ಹೊಡಿತಿದ್ದಾರೆ ನಮಗೆ ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ಕಾಣಿಸ್ತಾ ಇದೆ ಮೆಸೇಜ್ ಮೂಲಕ ಎಲ್ಲ ಕಡೆ ಇದೆ ಚಪ್ಪಾಳೆ ಸಿಕ್ಕಾಪಡೆ ಪಾಪ್ಯುಲರ್ ಬಹಳ ಸಂತೋಷ ಬಹಳ ಸಂತೋಷ ಬಹಳ ಸಂತೋಷ ಇವತ್ತು ಒಂದು ಮಾತನ್ನ ಹೇಳಿದೆ ಬಹುಶಃ ಕೇಳಿದ್ರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ದೂರದ ಊರಲ್ಲಿ ಇದ್ದಾರೆ ಅದು ಕೂಡ ಕೊರೋನಾ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಗುಂಜರದ ಗೊಂಬೆ ಕೇಳೆ ಅನ್ನುವಂತ ಹಾಡೇ ಪ್ರಿಯತಮೆ ಬಗ್ಗೆ ಇರುವಂತಹ ಹಾಡು ಬಹುಶಃ ಅಲ್ಲೆಲ್ಲ ಇರುವವರಿಗೊಂದು ನೆನಪಾಗ್ಲಿ ಸೊ ಆ ನೆನಪನ್ನು ತರುವಂತಹ ಹಾಡು ಕೂಡ ಹೌದು ಅಂತ ನಾನು ಭಾವಿಸ್ತೇನೆ. ಖಂಡಿತ ನೋಡಿ, ನಾನೊಂದು ಮಾತು ಹೇಳ್ತೇನೆ. ಮೊನ್ನೆ ನಮ್ಮ ಈ ಕಾರ್ಯಕ್ರಮ ಇವತ್ತು ನಮ್ಮ 4ನೇ ಕಾರ್ಯಕ್ರಮ ಫೇಸ್ಬುಕ್ ಮೂಲಕ ನಾವು 5 ಗಂಟೆಗೆ ಬರ್ತಾ ಇರುವಂತಹ ಕಾರ್ಯಕ್ರಮ 4ನೇ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮ ಹೇಗೆ ಶುರುವಾಯಿತು ಅಂತ ಹೇಳಿದ್ರೆ, ನಾನು ಈ ಒಂದು ಹೊತ್ತಲ್ಲಿ ಲಾಕ್ಡೌನ್ ಆಗಿರುವಂತಹ ಹೊತ್ತಲ್ಲಿ ತುಂಬಾ ಜನರಿಗೆ ಮ್ಯಾಜಿಕ್ ಕಲಿಬೇಕು ಅಂತ ಆಸೆ ಇರ್ತದೆ, ಅದು ಬರೀ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ. ಇಂಥವರ ಅನುಕೂಲಕ್ಕೋಸ್ಕರ ನಾನು ಜೂಮ್ ಅಪ್ಲಿಕೇಶನ್ ಮೂಲಕ ದಿನಕ್ಕೆ 1 ಗಂಟೆ ಹಾಗೆ 3 ದಿನಗಳ ಒಂದು ಆರಂಭಿಕ ತರಬೇತಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಇದು ಆನ್ಲೈನ್ ಮೂಲಕ ಜಾದೂ ತರಬೇತಿ, ಆನ್ಲೈನ್ ಮ್ಯಾಜಿಕ್ ಕ್ಲಾಸ್. ಈ ಒಂದು ತರಬೇತಿಯ ಉದ್ಘಾಟನಾ ಸಮಾರಂಭವನ್ನು ನಾವು ಮಾಡಿದ್ದೇವೆ 4 ದಿನದ ಹಿಂದೆ. ರಾಮಕೃಷ್ಣ ಮಠದ ಶ್ರೀ ಏಕಗಮ್ಯಾನಂದ ಸ್ವಾಮೀಜಿಯವರು ನನ್ನ ಬಹಳ ಆತ್ಮೀಯ ಗುರುಗಳು, ಅವರ ಶುಭಾರಂಭಗೊಂಡಿದೆ ಅವರ ಕೈಯಿಂದ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೂಡ ಬಹಳ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅವರು ಅವರ ಮಠದಲ್ಲೇ ಕೂತ್ಕೊಂಡು ಬರೀ ಒಂದು ಬಿಳಿ ಹಾಳೆಯನ್ನು ಒಂದು ಪೆಟ್ಟಿಗಳಗಡೆ ಹಾಕಿ ಮ್ಯಾಜಿಕ್ ಮಾಡಬೇಕಿದ್ರೆ ಆ ಹಾಳೆಗೆ ಅಂದ್ರೆ ಆ ಹಾಳೆ ಒಳಗಡೆ ಮ್ಯಾಜಿಕ್ ತರಬೇತಿ ಉದ್ಘಾಟನೆ ಅದು ಬಂತು. ಆ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಆಗಿತ್ತು. ಆ ಕಾರ್ಯಕ್ರಮದಲ್ಲೇ ಎಲ್ಲ ಕಡೆಯಿಂದ ಆಸ್ಟ್ರೇಲಿಯಾ, ನಿಮ್ಮ ಗಲ್ಫಿನ ಎಲ್ಲಾ ಕಡೆಯಿಂದ, ಥಾಯ್ಲೆಂಡ್, ಅಲ್ಲಿಂದ ಎಲ್ಲ ನನ್ನ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ನನ್ನ ಜೂಮ್ ಅಪ್ಲಿಕೇಶನ್ ಸೇರಿಕೊಂಡಿದ್ರು. ಆ ಕಾರ್ಯಕ್ರಮ ತುಂಬಾ ಜನ ನೋಡಿದ್ದಾರೆ. ಅಲ್ಲಿಂದ ಶುರುವಾಗಿದ್ದದು. ಅದರ ಮರು ದಿವಸ ನಾನು ಜಾದೂ ಸಂವಾದ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಆ ಜಾದೂ ಸಂವಾದದಲ್ಲಿ ನಮ್ಮ ನಾಡಿನ ಪ್ರಸಿದ್ಧ ಜಾದೂಗಾರ ಉದಯ ಜಾದೂಗಾರ ಅವರೊಂದಿಗೆ ಮಾತುಕತೆ ಆಯಿತು. ಅವರ ಜಾದೂ ನೋಡ್ಲಿಕ್ಕೆ ಅವಕಾಶ ಆಯಿತು. ಅವರ ಜೀವನದ ಸ್ವಾರಸ್ಯಕರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದು 2ನೇ ಕಾರ್ಯಕ್ರಮ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಉದಯ ಜಾದೂಗಾರ ಅವರಿಗೆ ಧನ್ಯವಾದ ಹೇಳಿಕೆ ಬಯಸ್ತಿದ್ದೇನೆ. ನಿನ್ನೆ ನನ್ನ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹಾಸ್ಯದ ರಂಜನೆಯನ್ನು ಎಲ್ರಿಗೆ ಉಣಬಡಿಸಿದವರು ನಾಡಿನ ಖ್ಯಾತ ಮಿಮಿಕ್ರಿ ಕಲಾವಿದ ಮಿಮಿಕ್ರಿ ಗೋಪಿ ಅವರು. ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೋದಾ ನಿನ್ನೆ ಅವರು ಅಷ್ಟು ನಕ್ಕು ನಗಿಸಿದ್ದಾರೆ ಬೇರೆ ಬೇರೆ ಆಕ್ಟರ್ಗಳ ಬೇರೆ ಬೇರೆ ರಾಜಕೀಯ ನಾಯಕರ ವಾಯ್ಸ್ಗಳಲ್ಲಿ ಮಾತಾಡೋ ಮೂಲಕ ಅವರ ಅನುಭವನ ಹಂಚಿಕೊಂಡ್ರು. ಲೆಕ್ಚರರ್ ಆಗಿದ್ದುಕೊಂಡು ಮಿಮಿಕ್ರಿ ಪಟುವಾಗಿದ್ದುಕೊಂಡು ಕರ್ನಾಟಕದ ಕೀರ್ತಿಯನ್ನು ಉದ್ದಗಲಕ್ಕೆ ಕೊಂಡೊಯ್ದಂತ ಮಿಮಿಕ್ರಿ ಗೋಪಿಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿನ್ನೆ ಭಾಗವಹಿಸಿದ್ದಕ್ಕೆ ವಂದನೆ ಹೇಳ್ತಾ ಇದ್ದೇನೆ. ಇವತ್ತು ಅಂದ್ರೆ ಮೊದಲು ಆನ್ಲೈನ್ ಕ್ಲಾಸ್, 2ನೇದು ಮ್ಯಾಜಿಕ್, 4ನೇದು ಮಿಮಿಕ್ರಿ, ಇವತ್ತು ಮ್ಯೂಸಿಕ್, ಇದನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೇವೆ. ಈ ಪ್ರಯತ್ನಕ್ಕೆ ನನ್ನ ಜೊತೆ ಬಂದು ಕೂತವರು ಮೈಮ್ ರಾಮದಾಸ್. ಮೈಮ್ ರಾಮದಾಸ್ ಅವರು ಹಾಡು ಮಾತ್ರ ಅಲ್ಲದೆ ಅವರ ಬಹಳ ಅದ್ಭುತ ಆಸ್ತಿ ಅಭಿನಯ. ಮೂಕಾಭಿನಯ ಅವರು ಮಾಡ್ತಾರೆ, ಆದ್ರೆ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ, ವಿಶೇಷವಾಗಿ ಇತ್ತೀಚೆಗೆ ಬೆಳೆದಿರುವಂತ ತುಳು ಚಿತ್ರರಂಗ ಇತ್ತೀಚೆಗೆ ಬಹಳ ಬೆಳೆದು ಬಿಟ್ಟಿದೆ. ತುಂಬಾ ಸಿನಿಮಾಗಳು ಬಂದ್ಬಿಟ್ಟಿದೆ. ತುಳು ಚಿತ್ರರಂಗದ ಅವಿಭಾಜ್ಯ ಭಾಗ್ಯವಾಗಿ ಅವರು ಭಾಗವಹಿಸಿದ್ದಾರೆ ಬಹಳಷ್ಟು ಸಿನಿಮಾಗಳಲ್ಲಿ. ಅದರಲ್ಲೂ ಅವರು ಬಹಳ ಒಂದು ಭಾಗವಹಿಸಿದಂತ ನಾಡು ಎಲ್ಲ ಕಂಡಿರುವಂತ ಒಂದು ಸಿನಿಮಾದಲ್ಲಿ ಒಂದು ಮೊಟ್ಟೆಯ ಕತೆ, ರಾಜ್ ಶೆಟ್ಟಿಯವರ ಆ ಸಿನಿಮಾದಲ್ಲಿ ಅವರೊಂದು ಬಹಳ ಅದ್ಭುತವಾದ ಒಂದು ಕಾಲೇಜು ಪ್ರಿನ್ಸಿಪಾಲ್ ನ ಒಂದು ರೋಲ್ ಅನ್ನು ಮಾಡಿದ್ದಾರೆ. ತುಂಬಾ ಜನರಿಗೆ ನೆನಪಿರ್ಬೋದು. ನಾನೀಗ ಮೈಮ್ ರಾಮದಾಸ್ ಅವರಿಗೆ 2 ಮಾತುಗಳಿಗೆ ಬಯಸ್ತಿದ್ದೇನೆ. ತಾವು ಸಿನಿಮಾಗಳಲ್ಲಿ ಎಷ್ಟು ಅಭಿನಯಿಸಿದ್ದೀರಿ ನಿಮ್ಮ ಮುಖಾಂತರ ನಾನು ಕೇಳಿಕ್ಕೆ ಬಯಸ್ತಿದ್ದೇನೆ. ನಿಮ್ಮ ಆ ಅನುಭವವನ್ನು ಹೇಳಬೇಕು. ಬಹುಶಃ ನನ್ನ ಮೊದಲ ಸಿನಿಮಾ ಗಣಿಸಿದ್ರೆ ತುಳು ಸಿನಿಮಾ ರಂಗ್ ಅಂತ. ರಂಗ್ ಆ ಸಿನಿಮಾದಲ್ಲಿ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಮೊದಲನೇ ಸಿನಿಮಾ ಇಬ್ಬರದ್ದು ಒಂದೇ ಐತಲ್ಲ ಈಗಾಗಾದ್ರೆ. ಆಂಧ್ರದಲ್ಲಿ ಪಿಲಿಬೇಲಿಯ ಮೂಲಕ ಅಂತ ಇನ್ನೊಂದು ತುಳು ಸಿನಿಮಾ, ಒಂದು ಮೊಟ್ಟೆ ಕತೆ.
ಆ ನಂತರದಲ್ಲಿ ಮತ್ತೆ ಕನ್ನಡದಲ್ಲಿ ಕಥೆಯೊಂದು ಶುರುವಾಗಿದೆ ದಿಗಂತ ಅವ್ರ ಜೊತೆಗೆ. ಬೇರೆ ಬೇರೆ ಕನ್ನಡ ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಈಗ ರಕ್ಷಿತ್ ಶೆಟ್ಟಿ ಅವರ ಜೊತೆಗೆ ಚಾರ್ಲಿ 777 ಸಿನಿಮಾದ ಶೂಟಿಂಗ್ ಮುಗಿದಿದೆ. ಅದರಲ್ಲಿ ಈಗ ಶೂಟಿಂಗ್ ಆಗಿದೆ. ಇನ್ನು ಬಹಳಷ್ಟು ಸಿನಿಮಾಗಳು ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದೇನೆ, ಅದು ಇನ್ನು ಬರಬೇಕಾಗಿದೆ ಅಷ್ಟೆ. ನನಗೆ ಲೆಕ್ಕ ಗೊತ್ತಾಗ್ತಾ ಇಲ್ಲ ಎಷ್ಟು ಸಿನಿಮಾಗಳು ಅಂತ. ಬಹುಶಃ ಒಂದು 15-20 ಸಿನಿಮಾಗಳು ಆಗಿದೆ. ಸ್ವಲ್ಪ ಮಧ್ಯ ಲ್ಯಾಗ್ ಆಯ್ತು. ಅದು ಒಂದ್ 20 ಸಿನಿಮಾಗಳನ್ನು ಇಲ್ಲಿವರೆಗೆ ನೀವು ಕಂಪ್ಲೀಟ್ ಮಾಡಿದ್ರೆ ಅಂತ ಹೇಳ್ತಾ ಇದ್ರಿ, ಸರಿ ತಾನೇ? ಯಸ್. ಆ ಸಂಖ್ಯೆ 20 ಇದ್ದದ್ದು 200 ಆಗ್ಲಿ ಅಂತ ನಾನು ಬಯಸ್ತಾ ಇದ್ದೇನೆ, ನಿಮ್ಗೆ ಶುಭ ಹಾರೈಸ್ತಾ ಇದ್ದೇನೆ ಅಂತ ಹೇಳ್ತಾ. ಓಕೆ, ಈಗ ಮುಂದಿನ ಒಂದು ಮ್ಯೂಸಿಕ್ ಅನ್ನು ನಿಮ್ಮ ಹತ್ರ ಕೇಳೋದಕ್ಕಿಂತ ಮೊದಲು, ಯಾಕೋ ನಿಮ್ ಜೊತೆ ಕೂತಾಗ ನನಗೂ ತಡೆಯುವುದಿಲ್ಲ, ಮ್ಯೂಸಿಕ್ ತಡೆಯೋದೋ ಇಲ್ಲ. ನಾನು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರುವಂತ ಈ ಕೊಳಲಲ್ಲಿ ಒಂದಷ್ಟು ನುಡಿಗಳನ್ನ ನಾನು ನಿಮಗೆ ಜನರಿಗೆ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ, ಸಂಗೀತಗಾರ ಒಪ್ಪಿಗೆ ತಗೊಂಡು ಆಗ್ಬೋದಲ್ಲ? ಎಸ್, ಸೇರ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೋಡಿ. ಬೇಡ 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 ರಾಮದಾಸ್ ಅವರೇ, ಬೇಡ ಬೇಡ, ಅದು ಲ್ಯಾಗ್ ಆಗ್ತದೆ, ಬೇಡ ಸೇರ್ಕೊಳ್ಬೇಡಿ. ನಾನೀಗ ಬಾರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಕೊಳಲಿನ ಗಾಯನ ಮುಂಗಾರು ಮಳೆ ಚಿತ್ರದಿಂದ ಆಯ್ದಿರುವಂತ ಒಂದು ಸಾಂಗ್, ಇದು ಬಹಳ ಪಾಪ್ಯುಲರ್ ಸಾಂಗ್, ಇದನ್ನ ನಿಮ್ಗೆ ಬಾರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ದಯವಿಟ್ಟು ಇದೀಗ ನಿಮ್ಮ ಸಮಕದಲ್ಲಿ ಮುಂಗಾರು ಮಳೆ. ಥ್ಯಾಂಕ್ ಯು. ಕಲಾಭಿಮಾನಿಗಳ ಜೊತೆ ನಾನು ಹಂಚಿಕೊಳ್ತಾ ಇರುವಂತದ್ದು, ನಾನು ಒಂದು ವೇಳೆ ಸಂಗೀತದ ಸಂಪರ್ಕ ಇಲ್ಲದೆ ಹೋಗ್ತಿದ್ರೆ ನನ್ನ ಜಾದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಕೊಳಲು ಬಾರಿಸುವ ಮೂಲಕ ಕಲ್ತ್ಕೊಂಡಂತ ಬಹಳ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಕಲಾ ಸಾಧನೆ ಮಾಡಬೇಕಿದ್ರೆ ಪ್ರಾಕ್ಟೀಸ್ ಬಹಳ ಮುಖ್ಯ. ನೋಡಿ ಕೊಳಲು, ನನಗೆ ರಾಮದಾಸ್ ಅವರು ಕೂಡ ನಮ್ಮ ಜೊತೆ ಬಂದು ಸೇರ್ಕೊಳ್ತಾ ಇದ್ರು ಈ ಮ್ಯಾಜಿಕ್ ನ ಸಂದರ್ಭದಲ್ಲಿ. ದಿನಾಲು ಸುಮಾರು 2-3 2.5 ಗಂಟೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೆವು ರಾಮದಾಸ್ ಅವರಿಗೆ ನೆನಪಿರ್ಬೋದು. ಆರಂಭದ ದಿನಗಳಲ್ಲಿ ನಾನು ಕೊಳಲು ಬರೆಸೋದು, ನೀವು ಟಮ್ಕಿ ಬರೆಸೋದು, ಕನಿಷ್ಠ ಒಂದು 1.5 ಗಂಟೆ ಹೋಗ್ತಾ ಇತ್ತು. ಸೊ ನಿರಂತರ ಪ್ರಾಕ್ಟೀಸ್ ಬೇಕು ಅಂತ ನನಗೆ ಸಂಗೀತದಿಂದ ಗೊತ್ತಾಯ್ತು. ಮತ್ತು ಸಂಗೀತದಿಂದ ನನಗೆ ಗೊತ್ತಾಗಿರುವಂತದ್ದು ನವರಸ ಯಾವಾಗ ಇರ್ತದೆ ಆಗ ಅದು ಖುಷಿ ಆಗುತ್ತೆ ಅಂತ ಹೇಳ್ತಾ, ಈ ನವರಸ ಪೂರ್ಣತೆ ಇರುವುದರಿಂದ ನಾನು ಮ್ಯಾಜಿಕ್ ಕೂಡ ಸಂಗೀತವನ್ನು ಬಳಕೆ ಮಾಡ್ಲಿಕ್ಕೆ ಸಾಧ್ಯ. ಈಗ ರಾಮದಾಸ್ ಅವರೇ, ನಡುವೆ ಹೇಳಿ, ನಾನು ಒಬ್ಬ ನಿರೂಪಕ ಆಗಿರುವುದರಿಂದ ನನಗೂ ಸ್ವಲ್ಪ. ಏ ಖಂಡಿತಪ್ಪ, ನೀವು ನಿರೂಪಣೆ ಮಾಡಿ ಸರ್. ಕೇಳ್ಬೇಕು ಅಂತ ಇದೆ. ಹೇಳಿ. ಒಂದು, ನೀವು ಕೊಳಲು ಕಲ್ತದ್ದು, ನೀವು ಆರಂಭ ಮಾಡಿದ್ದು ಮುಂಗಾರು ಪತ್ರಿಕೆಯಲ್ಲಿ, ನೀವು ಕೆನರಾ ಕಾಲೇಜ್ ಬಿಟ್ಟ ಮುಂಗಾರು ಪತ್ರಿಕೆಯಲ್ಲಿ ಸೇರಿದ್ರು. ಹೌದು, ಪತ್ರಕರ್ತನಾಗಿ ಕೆಲಸ ಮಾಡಿದ್ದೇನೆ. ಏ ಅಂತ ಅದು ಬೇಕಾಗಿತ್ತು, ನೀವು ಕೊಳಲು ಕಲ್ತದ್ದು ಯಾಕೆ ಆಸಕ್ತಿ ಬಂತು? ಹೇಗೆ ಹೇಳೋದಪ್ಪ ನಾನು ಅದನ್ನು, ನೋಡಿ ನನ್ಗನ್ಸುತ್ತೆ ಎಲ್ಲೋ ಜೆನೆಟಿಕಲಿ ನಮ್ಮೊಳಗಡೆ ಸಂಗೀತ ಇರುತ್ತೆ ಅಂತ ಅನ್ಕೊಳ್ತೇನೆ ನಾನು. ಇದು ನಾನೊಂದು ಬಹಳ ಸೀರಿಯಸ್ ಆಗಿರುವಂತ ವಿಚಾರ ಹೇಳ್ತಿರೋದು. ನಾನು ಎಲ್ಲೋ ಓದಿದ್ದೆ ನೆನಪು, ಮನಃಶಾಸ್ತ್ರಜ್ಞನ್ ಹೇಳ್ತಾರೆ, ಈ ಭೂಮಿ ಮೇಲೆ ಹುಟ್ಟಿರುವಂತ ಎಲ್ಲ ಮನುಷ್ಯ ಜೀವಿಯ ಒಳಗಡೆ ಸಂಗೀತ ಮತ್ತು ನೃತ್ಯ ಅದು ನಮ್ಮ ಜೆನೆಟಿಕ್ ಅಂಶ ಅಂತೆ. ಇದು ನಮ್ಗೆ ಹೇಗೆ ಗೊತ್ತಾಗಿದೆ ಗೊತ್ತಾ ನಿಮ್ಗೆ? ಪುಟಾಣಿ ಮಕ್ಕಳನ್ನ ನೋಡಿ, ಹುಟ್ಟಿದ್ದು ಹುಟ್ಟಿ ಮಕ್ಕಳು ಹುಟ್ಟಿದ ಒಂದು 2 ತಿಂಗಳಲ್ಲೇ ನೋಡಿ
ನೀವು ಅವರಿಗೆ ಹಾಡಿದ್ರೆ, ಈಗ ನೋಡಿ ತಾಯಿ ಲಾಲಿ ಹಾಡ್ತಾಳೆ ಜೋ ಜೋ ಅಂತ ಹಾಡ್ತಾಳೆ, ಅಥವಾ ಆ ಮಗುವಿಗೆ ರೇಡಿಯೋ ಪಕ್ಕದಲ್ಲಿ ಇಟ್ಬಿಟ್ರೆ ಇದಲ್ಲಿ ಅದು ಕೇಳುತ್ತಾ ಇರ್ತದೆ. ಮತ್ತೆ ಸ್ವಲ್ಪ ಬೆಳೆದು ಒಂದು ನಿಲ್ಲುವಂತ ಒಂದು ಪೊಸಿಷನ್ ಬಂದಾಗ ಅದಕ್ಕೆ ಇಷ್ಟ ಅನಿಸಿದಾಗ ಒಂದು ಸಂಗೀತ ಕೇಳಿದಾಗ ಅದು ಕುಣಿಲಿಕ್ಕೆ ಶುರು ಮಾಡ್ತದೆ. ನೀವು ನೋಡಿರ್ಬೋದು ಮಕ್ಕಳು ಅವರಷ್ಟಕ್ಕೆ ಒಂದು ಒಳ್ಳೆ ಡ್ಯಾನ್ಸರ್ಸ್ಗಳು ಮಕ್ಕಳು. ಇದು ಎಲ್ಲಿಂದ ಬರುತ್ತೆ ನೋಡಿ, ನನಗೆ ಅನ್ಸಿರ್ಬೋದು, ನನಗೆ ಅನ್ಸುತ್ತು ನಾನು ಸಣ್ಣವನಿದ್ದಾಗ ಅಂತೆ ನನ್ನ ತಾಯಿ ಹೇಳ್ತಾ ಇದ್ರು, ನಾನು ಮಲಗಿದ್ದಾಗ ನನ್ನ ಪಕ್ಕದಲ್ಲಿ ಒಂದು ರೇಡಿಯೋ ಇಟ್ಬಿಟ್ರೆ ಆಯ್ತಂತೆ, ಅದರಿಂದ ಸಂಗೀತ ಬರ್ತಾ ಇದ್ರೆ ನನ್ನ ಮಗಂದು ಯಾವ ರಗಳೇ ಇಲ್ಲ ಅಂತ ನನ್ನ ತಾಯಿ ಲೀಲಾವತಿ ಬಂಗಿಯಾರವರು ಹೇಳ್ತಾರೆ. ಅವರು ನನ್ನ ಪಕ್ಕದಲ್ಲೇ ರೇಡಿಯೋ ಇಟ್ಟು ನನಗೆ ಆ ಸಣ್ಣ ವಯಸ್ಸಲ್ಲೇ ಕೇಳಿಸಿ 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 ಸಂಗೀತ ಅಲ್ಲಿಂದಲೇ ಬಂದಿರ್ಬೋದಲ್ಲ ರಾಮದಾಸ್ ಅವರೇ. ಅದು ಒಂದು, ಇನ್ನೊಂದು ಅದು ಮೋಹ, ಅದು ನಿಜ ಹೇಳ್ತಾನೆ ಜೆನೆಟಿಕ್. ಅದು ಸಂಗೀತ ಕೇಳದ ಕೂಡಲೇ ಒಂಥರ ನಶೆ ನನಗೆ. ನಾನು ಸಣ್ಣದಿರುವಾಗ ಶಾಲೆಯ ಕಂಪಾಸ್ ಬಾಕ್ಸ್ ಅಲ್ಲಿ ರಬ್ಬರ್ ಬ್ಯಾಂಡ್ಗಳನ್ನು ಹಾಕುದು, ಬಾಕ್ಸಿಗೆ ರಬ್ಬರ್ ಬ್ಯಾಂಡ್ ಹಾಕುದು, ಕಂಪಾಸ್ ಬಾಕ್ಸಿಗೆ ಓಪನ್ ಮಾಡಿ ಮತ್ತೆ ಅದರಿಂದ ಅಂತ ಹೀಗೆ ಕೈಯಿಂದ ಬಾರಿಸಿದಾಗ ಅದೊಂಥರ ಒಂದು ನಾದ ಕೇಳುತ್ತದೆ, ಅದನ್ನು ಗಿಟಾರ್ನ ಹಾಗೆ. ಆ ನಂತರ ಏನ್ ಮಾಡಿದೆ ಗೊತ್ತಾ ನಾನು, ಆಗ ಕಾಪರ್ ವೈರ್ ಸಿಗ್ತಾ ಇತ್ತು ಯಾವ್ದ್ರಲ್ಲಿ, ವೈರ್ಗಳಲ್ಲಿ, ಅದರಿಂದ ವೈರಿಂದ ಕಾಪರ್ ವೈರ್ ಕಿತ್ತಾಕಿ ಅದನ್ನು ಯಾವುದಕ್ಕೆ ಎಳೆದು ಕಟ್ಟಿ ಡಬ್ಬಿ ಗಿಬ್ಬಿಗಳ ಕಟ್ಟಿ ಅದರಿಂದ ನಾದವನ್ನು ಕೇಳ್ತದೆ ನಾನು. ಬಹುಶಃ ಸಂಗೀತದ ಒಲವು ನನಗೆ ಆಗ್ಲೇ ಇತ್ತು. ಕೊಳಲು ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ, ಎಲ್ಲೋ ಸಂತೆಯಿಂದ ತಗೊಂಡು ಬಂದಂತ ಕೊಳಲನ್ನು ಸುಮ್ಮನೆ ಹೀಗೆ ಬಾರಿಸಿ. ಮತ್ತೆ ನನಗೆ ಬಹಳ ಪ್ರೇರಣೆ ಕೊಟ್ಟದು ಇಳಯರಾಜ ಅವರ ಸಂಗೀತಗಳು ಅದ್ಭುತ. ಅದರಲ್ಲಿ ಅವರು ಒಂದು ಆ ಟೈಮಲ್ಲಿ ಅದೊಂದು ಒಳ್ಳೆ ಪ್ರಯತ್ನ, ಕ್ಯಾಸೆಟ್ ಇರುವಂತ ಸಮಯದಲ್ಲಿ ನಥಿಂಗ್ ಬಟ್ ವಿಂಡ್ ಅಂತ ಒಂದು ಕ್ಯಾಸೆಟ್ ತಂದಿದ್ರು. ಅದು ಇನ್ಸ್ಟ್ರೂಮೆಂಟಲ್ ಫ್ಯೂಷನ್ ಅನ್ನೋ ಕ್ಯಾಸೆಟ್, ನಥಿಂಗ್ ಬಟ್ ವಿಂಡ್, ಗಾಳಿ ಅಲ್ಲ ಬೇರೇನೂ ಅಲ್ಲ ಅಂತ ಹೇಳ್ಕೊಂಡ್ರು. ಆಯ್ತು, ಅದರಲ್ಲಿ ಕೊಳಲೇ ಪ್ರಧಾನ. ಆ ಕೊಳಲು ಪ್ರಧಾನದಲ್ಲಿ ಹರಿಪ್ರಸಾದ್ ಚೌರಾಸಿ ಅವರು, ನಮ್ಮ ಭಾರತದ ಸರ್ವಶ್ರೇಷ್ಠ ಕೊಳಲು ಗಾಯಕರು, ಅವರು ಅದರಲ್ಲಿ ಕೊಳಲು ಬಾರಿಸಿದ್ರು. ಅವರ ಕೊಳಲುಗಳನ್ನು ಕೇಳ್ಕೊಂಡು ನಾನು ಉದಾಹರಣೆಗೆ ಒಂದು ನುಡಿ ಹೇಳಿಕೆ ಬಯಸಿದ್ದೇನೆ ನೋಡಿ. ಹೀಗೆ ಒಂದು ಫ್ಯೂಷನ್ ಮೂಲಕ ಬರ್ತಾ ಇದ್ದು, ಅದನ್ನು ಕೇಳಿ ನಾನು ನುಡಿಸ್ಲಿಕ್ಕೆ ಟ್ರೈ ಮಾಡಿ ಕೊಳಲಿಗೆ ಬಂದೆ ಅಂತ ಹೇಳಲಿಕ್ಕೆ ಬಯಸಿದ್ರು ರಾಮದಾಸ್. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಈ ಕೊಳಲು ನನಗೆ ಎಲ್ಲಿ ಲಾಭ ಆಯ್ತು ಮ್ಯಾಜಿಕ್ ಈಗ ಅಂತ ಹೇಳ್ತೇನೆ. ಒಂದು, ನೀವು ನಾವು ಸೇರಿ ಮಾಡಿದಂತ ಒಂದು ಜಾದು, ನಾನು ಅಲ್ಲಿಗೆ ಬರ್ಲಿಕ್ಕೆ ಮಾಯದ ಕತ್ರೆ ಒಂದು, ಅದು ಈಗ ನಾವು ಮಾಡಕ್ ಆಗಲ್ಲ, ಅದು ಸಮಸ್ಯೆ ಈಗ. ಆಯ್ತು, ಸಾರಿ, ಲಯ ತಪ್ಪುತ್ತೆ ಅದು. ಬಟ್ ಒಂದು ನುಡಿ ಹೇಳೋಣ, ಆದ್ರೆ ಅದಕ್ಕಿಂತ ಮೊದಲು ನಾನು ಇತ್ತೀಚೆಗೆ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾನು ಬಿಗ್ ಬಾಸ್ ನ ಮನೆಯ ಒಳಗಡೆ ಹೋಗ್ಬಿಟ್ಟು ಅಲ್ಲಿರುವಂತ ಸ್ಪರ್ಧಿಗಳಿಗೆ ನಾನು ಜಾದು ಮಾಡಿದ ಅವಕಾಶ ನನಗೆ ಕಲರ್ಸ್ ಕನ್ನಡದವರು ಕೊಟ್ಟಿದ್ರು. ಅವರಿಗೆ ನಾನು ಬಹಳ ದೊಡ್ಡ ನಮನಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಆ ದಿವಸ ಅಲ್ಲಿ ನಾನು ಹೋದಾಗ ಇದ್ದಂತ 13 ಜನ ಸ್ಪರ್ಧಿಗಳು ನಮ್ಮ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡದ್ದು, ಖುಷಿ ಪಟ್ಟದ್ದು ನನಗೆ ಈಗಲೂ ನೆನಪಿದೆ. ಅವರನ್ನು ಸಂತೋಷ ಪಡಿಸಿದಂತ ತೃಪ್ತಿ ನನಗಿದೆ. ಈ ಕಾರ್ಯಕ್ರಮದ ವಿನ್ನರ್ ಆಗಿರುವಂತಹ ಶೈನ್ ಶೆಟ್ಟಿ ಅವರು ನನ್ನ ಬಹಳ ಆತ್ಮೀಯ ಗೆಳೆಯರು ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತೇನೆ. ಬಹಳ ಸಂತೋಷ, ಅವರಿಗೆ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅಲ್ಲಿ ಒಳಗಡೆ ಹೋಗಿ ಕೊಳಲಿನ ನಾದದ ಒಂದು ಜಾದು ನಾನು ಮಾಡಿದ್ದೆ. ಅದನ್ನು ಮ್ಯಾಜಿಕ್ಗೆ ಹೇಗೆ ಯೂಸ್ ಮಾಡಿದ್ರು ಅದರ ಒಂದು ಕ್ಲಿಪ್ಪಿಂಗ್ ಅನ್ನು ನಾನು ವೀಕ್ಷಕರಿಗೆ ಶೇರ್ ಮಾಡ್ಲಿಕ್ಕೆ ಬಯಸಿದ್ರೆ, ದಯವಿಟ್ಟು ಈ ಕ್ಲಿಪ್ಪಿಂಗಿಗೆ ಹೋಗುದಕ್ಕಿಂತ ಮೊದಲು ನನ್ನ ಮಾತುಗಳನ್ನು ಕೇಳ್ತಾರೆ ಅಂತ ಹೇಳ್ತಾ ಒಂದು ಸಣ್ಣ ಟೆಕ್ನಿಕಲ್ ಇದಕ್ಕೆ ನಾನು ಅದನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಸಿದ್ಧ ಮಾಡಿಬಿಟ್ಟು ನಿಮ್ಮ ಜೊತೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕೊಳಲಿನ ನಾದದ ಜೊತೆ ಮ್ಯಾಜಿಕ್ ಅನ್ನು ಹೇಗೆ ಮಿಕ್ಸ್ ಮಾಡಿದ್ದೇನೆ ಅನ್ನೋದನ್ನು ತೋರಿಸುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇದೀಗ ನಿಮಗೋಸ್ಕರ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಮಾಡಿರುವಂತ ಕಾರ್ಯಕ್ರಮದ ಒಂದು ತುಣುಕು ದಯವಿಟ್ಟು ಆನಂದಿಸಿ. ಇಲ್ಲಿರುವಂತೆ ಈ ಟ್ರಾನ್ಸ್ಪರೆಂಟ್ ಒಂದು ಪ್ಲಾಸ್ಟಿಕ್ ಲಕೋಟೆ ಒಳಗಡೆ ನಮ್ಮ ಕನ್ನಡ ಚಲನಚಿತ್ರದ ಓಲ್ಡ್ ಇನ್ನು ಸ್ವಲ್ಪ ಇತ್ತೀಚಿನವರೆಗಿದೆ ಬೇರೆ ಬೇರೆ ಹಾಡುಗಳ ಮೊದಲನೇ ಸಾಲನ್ನು ಬರೆದು ಚೀಟಿ ಒಳಗಡೆ ಹಾಕಿಟ್ಟಿದ್ರು. ಒಂದು ಪಿಕ್ ಮಾಡಿ ಒಳಗಡೆ ಕೈ ಒಂದೇ ಒಂದು ಪಿಕ್ ಮಾಡಿ ಹಾಕಿ. ರೈಟ್, ಸರಿ, ಒಂದು ಚೀಟಿ ಸುಮ್ಮನೆ ನೀವು ಅದನ್ನು ಚೀಟಿ ಬಿಡಿಸಿ ನೋಡಿ, ಒಂದೇ ಚೀಟಿ. ಸಂಗೀತಗಾರಿ ಕೊಡೋದಿದ್ರೆ ಹೆಂಗೆ? ಈಗ ಚೀಟಿಗಳನ್ನು ಬಿಚ್ಚಿ ಅದ್ರಲ್ಲಿ ಏನ್ ಹಾಡು ಬಂದಿದೆ
ಅಲ್ಲ ನಾ ಹೇಳ್ಬೋದು ರಿಸನ್ ಓಪನ್ ಅದೇನು ಪ್ರಾಬ್ಲಮ್ ಇಲ್ಲ ಓಪನ್ ಏನ್ ಬಂದಿದೆ ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕಂಬಂದ್ರೆ ಕುಂದಾಪುರದ ಹಾಡಲ್ಲ ಮರ್ಚಿ ಅದ ಶನಿ ಶೆಟ್ರ ಏನ್ ಬಂದಿದ್ರು ಪ್ರೀತ್ಸೆ ಪ್ರೀತ್ಸೆ ಹಾಡಿಲ್ಲ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಹೆಚ್ಚಿ ನನ್ನ ಪ್ರೀತ್ಸೆ ಎಷ್ಟುಗುರಿ ಆ ಶಿವನೇ ಚಾಟಿ ಯಾರ ಸರ್ ಏನಿದೆ ರಾಜಕುಮಾರ ಅಲ್ವಾ ನಿಜವಾದ ರಾಜಕುಮಾರ ಅವರು ತಾಳಿಕೋಟೆ ರಾಜಕುಮಾರ ರಾಜ ಮಹಾರಾಜ ಅವರು ಬೆಳಗೆದ್ದು ಯಾರ ಮುಖವನ್ನು ನೋಡಿದೆ ಅಂದನೋ ಅದೃಷ್ಟನೋ ಮುಂದೆ ಕುಂದಿದೆ ಯಾರ ಮುಖ ನೋಡಿದ್ರೆ ಹೀಗೆ ನನ್ನ ಲೆಕ್ಕದಿಂದ ಒಂದು ಒಂದು 25-30 ಚೀಟಿಗಳು ಇರಬೇಕು ಇದರಲ್ಲಿ ಅಷ್ಟು ಚೀಟಿ ಇದೆ ಸರ್ ಬನ್ನಿ ಹರೀಶ್ ಹರೀಶ್ ರಾಜವರು ಮೇಡಮ್ ನೀವು ನಿಮ್ಮ ಹೆಸರು ರಕ್ಷಾ ರಕ್ಷಾ ಅವರು ನಿಮ್ ಕನ್ನಡ ಹಾಡು ಬರುತ್ತಲ್ಲ ಅಲ್ಲ ಹರೀಶ್ ರಾಜವರು ನೀವು ನೋಡಿದಾಗೆ ಇದರಲ್ಲಿ ಒಂದಷ್ಟು ಚೀಟಿಗಳು ಬೇರೆ ಬೇರೆ ಚೀಟಿಗಳು ಈಗ ಸರ್ ನೀವೇನ್ ಮಾಡ್ಬೇಕಂತ ಕೈ ಹಾಕಿ ನಿಮ್ಮ ಮನಸ್ಸು ಹೇಳುತ್ತೆ ಒಂದೇ ಒಂದು ಚೀಟಿ ಪಿಕ್ ಮಾಡ್ಬೇಕು ಓಪನ್ ಮಾಡ್ಬಿಡಿ ಅದನ್ನ ಹಾಗೆ ಹೇಳ್ಕೊಂಡಿಲ್ಲ ಅಂತ ಒಂದೇ ಬಂದಿದ್ರು ಹಂಗೆ ಹೇಳ್ಕೊಂಡು ಹೆಸರೇನು ರಕ್ಷ ನೀವು ಕೈ ಹಾಕಿದ್ ಒಂದೇ ಒಂದು ಚೀಟಿ ಯಾವ್ದು ಫೀಲ್ ಆಗುತ್ತೆ ಅದನ್ನ ನೋಡುದು ಅದ್ ನೋಡ್ಬಿಡಿ ಚೀಟಿಯಲ್ಲಿ ಹೇಗೆ ಮುಚ್ಚಿ ಓಕೆ ಈಗ ಎರಡು ಹಾಡು 30-35 ಸಾಂಗ್ ಅಲ್ಲಿ ಯಾವ್ದು ಬೇಕಿದ್ರು ಆಗಿರ್ಬೋದು ನಾನು ಆಗ್ಲೇ ಹೇಳಿದಾಗೆ ಟೆಲಿಪತಿ ಅನ್ನೋದು ಏನಿದೆಪ್ಪ ನಿಮ್ ಮನಸ್ಸಲ್ಲಿ ಅದನ್ನ ಓದುವಂತ ಪ್ರಯತ್ನ ಫಾರ್ ದ ಫಸ್ಟ್ ಟೈಮ್ ಹರೀಶ್ ರಾಜ್ ಅವರು ಅದನ್ನ ಚೀಟಿ ಬಿಡಿಸ್ಬೇಕು ನಾನು ಬಿಲ್ಕುಲ್ ಆ ಕಡೆ ನೋಡಲ್ಲ ಆ ಹಾಡು ಯಾವ್ದನ್ನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಗೊತ್ತಿದ್ಯಾ ಗೊತ್ತಿದೆ ಸರ್ ಹೌದು ಚೀಟಿ ಮತ್ತೆ ಮಡಚಿ ಕೈಯಲ್ಲಿ ಚೀಟಿ ಇರಲಿ ಈ ಕೈಯಲ್ಲಿ ಹಿಡ್ಕೊಳ್ಳಿ ಆ ಕೈಯ ಮೊದಲೇ ಬೆಳ ನನ್ನ ತಾಗಿಸಿ ಈ ಕೈಯಲ್ಲಿ ಸರ್ ನನ್ನ ನೋಡಿ ಬಾಯಲ್ಲಿ ಹಾಡ್ಬೇಡಿ ಮನಸ್ಸಲ್ಲೇ ಗುನುಗುನಿಸಿ ವಾವ್ ನನ್ನ ಮನಸ್ಸಿಗೆ ಟೆಲಿಪತಿಯ ಮೆಸೇಜ್ ಬರ್ತಾ ಇದೆ ಅದನ್ನ ನಾನು ಕೊಳಲಲ್ಲಿ ಬಾರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಸರಿ ಇರ್ಬೋದು ತಪ್ಪಿರ್ಬೋದು ಗೊತ್ತಿಲ್ಲ ನೋಡೋಣ ರಕ್ಷಾ ಅವರು ಆಲೋಚನೆ ಮಾಡ್ತಿದ್ದಾರೆ ನನ್ನ ಪರಿಸ್ಥಿತಿ ಏನೀಗ ಚೀಟಿ ಬಿಡಿಸಿ ನೋಡಿ ಮೇಡಮ್ ಅದಕ್ಕಾಗತ್ತಾ ಸಾಂಗ್ ಯಾವ್ದಂತ ಗೊತ್ತಾಗುತ್ತಾ ನಿಮ್ಗೆ ಗೊತ್ತಿಲ್ಲ ಆಕ್ಚುಲಿ ಗೊತ್ತಿಲ್ಲ ಏನಿದ್ರೂ ಗೊತ್ತಾಗೋದು ನೀವು ಕೊಡುವಂತ ಮೈಂಡ್ ಮೆಸೇಜ್ ಇಂದ ಟೆಲಿಪತಿಯಿಂದ ನಿಮ್ಮ ಬರಲ ತುದಿ ಟಚ್ ನನ್ನ ನೋಡಿ ಕಣ್ಮುಚ್ಚಿ ಆಲೋಚನೆ ಮಾಡಿ ಓಕೆ